ಏನು ಬಿಗ್ ಬಾಸ್ ಎಪಿಸೋಡ್ ನಡೀತಾ ಇದೆ, ಇದರಲ್ಲಿ ಸಂತೋಷ್ ಕುಮಾರ್ ಎನ್ನುವರು ಒಬ್ಬ ಸ್ಪರ್ಧಾಳು. ಇವರು ಹುಲಿಯ ಉಗುರುಗಳನ್ನು ಅವರು ಇವತ್ತು ಜ್ಯುವೆಲ್ರಿ ತರ ತಮ್ಮ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ ಅನ್ನುವಂತ ಒಂದು ದೂರಿನ ಆಧಾರದ ಮೇಲೆ ನಮ್ಮ ಇಲಾಖೆಯ ಅಧಿಕಾರಿಗಳು ಹೋಗಿ ತಪಾಸಣೆ ಮಾಡಿ ಇವತ್ತು ವನ್ಯ ಜೀವಿಗಳ ಸಂರಕ್ಷಣೆ ಕಾಯ್ದೆಯಡಿ ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಿದ್ದಾರೆ. ಇವತ್ತು ರಾಷ್ಟ್ರದಲ್ಲಿ ಅರಣ್ಯ ಸಂರಕ್ಷಣೆ ಕಾಯ್ದೆ ಇದೆ, ವನ್ಯಜೀವಿಗಳ ಸಂರಕ್ಷಣೆ ಕಾಯ್ದೆ ಇದೆ, ಪರಿಸರ ಸಂರಕ್ಷಣೆ ಕಾಯ್ದೆ ಇದೆ. ಇವೆಲ್ಲಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂತಹ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ವನ್ಯಜೀವಿ ಕಾಡು ಪ್ರಾಣಿಗಳ ಸಂರಕ್ಷಣೆ ಮಾಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ದೃಷ್ಟಿಯಿಂದ ಸರ್ಕಾರ ಕಾನೂನು ರೀತಿಯ ಕ್ರಮ ಜರುಗಿಸ್ತದೆ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನೋಡಿ, ನಿನ್ನೆ ಸಾಯಂಕಾಲ ನನಗೆ ನಮ್ಮ PCCF ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಈ ಮಾಹಿತಿಯನ್ನು ನನಗೆ ಕೊಟ್ಟರು. ಅವರು ಮಾಹಿತಿ ಕೊಟ್ಟಂತಹ ಸಂದರ್ಭದಲ್ಲಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ನಾನು ಹೇಳಿದ್ದೆ. ಅದರಲ್ಲಿ ಈಗ ತನಿಖೆ ಮಾಡ್ತಾರೆ, ತನಿಖೆ ಮಾಡಿ ಇವತ್ತು ಅದನ್ನು ಗುರುತಿಸ್ತಾರೆ, ಕಂಡು ಹಿಡಿತಾರೆ, ಕಾನೂನು ರೀತಿಯ ಕ್ರಮ ಜರುಗಿಸ್ತಾರೆ. ನೋಡಿ, ಈಗ ಕೆಲವೊಂದು ಕಡೆ ಇನ್ನೂ ಕಳ್ಳಬೇಟೆ ನಡೀತದೆ ಅನ್ನುವಂತ ಆರೋಪಗಳಿದ್ದಾವೆ. ದಾಂಡೇಲಿಯಲ್ಲಿ ಮನೆ ಮನೆ ಒಬ್ಬರಿಗೆ ಬಂಧಿಸಲಾಗಿದೆ. ಅವರು ಇವತ್ತು ಕಳ್ಳಬೇಟೆ ಮಾಡುವಂಥದ್ದು, ಪ್ರಾಣಿಗಳ ಪೋಚಿಂಗ್ ಮಾಡುವಂಥದ್ದು, ಅದರ ಬಗ್ಗೆ ಆರೋಪಗಳಿದ್ದಾವೆ. ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಇನ್ನೂ ಯಾವುದೇ ರೀತಿಯ ಇವು ಕಳ್ಳಬೇಟೆಗಳು ನಡೀಬಾರದು. ಇವತ್ತು ಆ ರೀತಿಯಲ್ಲಿ ಇದಕ್ಕೆ ಸರ್ಕಾರದ ಯಾವುದೇ ರೀತಿಯಲ್ಲಿ ಆಸ್ಪದ ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇದರಲ್ಲಿ ಯಾರೇ ಇದ್ರೂ ನಿಯಮಾನುಸಾರ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ದಾಂಡೇಲಿಯಲ್ಲಿದ್ದಂಥವರಿಗೂ ಒಬ್ಬರಿಗೆ ಬಂಧಿಸಲಾಗಿದೆ. ಹೀಗಾಗಿ ಇವತ್ತು ಕರ್ನಾಟಕ ಸರ್ಕಾರ, ನಮ್ಮ ಇಲಾಖೆ ಈ ಕಾಯ್ದೆಗಳನ್ನು ಬಹಳ ಗಂಭೀರತೆಯಿಂದ ಪರಿಗಣನೆ ಮಾಡಿ ಜಾರಿಗೆ ತರುವಂತಹ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.